ನಾನು ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಲಿಕ್ಕೆ ಬರೋದಿಲ್ಲ. ರಾಜಕಾರಣದಲ್ಲಿ ಇರೋರು ನಾವೆಲ್ಲರೂ, ನಾವು ನೈತಿಕತೆಗೆ, ಯಾಕಂದ್ರೆ ಪೀಪಲ್ ವಿಲ್ ಕಾಲ್ ಅಸ್ ಆಸ್ ಲೀಡರ್ಸ್. ಎಲ್ಲ ಇದರಲ್ಲಿ ಲೀಡರ್ಸ್ ಇರ್ತಾರೆ ಎಲ್ಲ ಕ್ಷೇತ್ರಗಳಲ್ಲಿ. ಆದರೆ ವಿಶೇಷವಾಗಿ ಭಾರತದಲ್ಲಿ ನನ್ನ ಪ್ರಕಾರ ಪೊಲಿಟಿಕಲ್ ಲೀಡರ್ಸ್ ಭಾಳ ಇಂಪಾರ್ಟೆನ್ಸು ಇದೆ. ಸರಿ ಅಂತ ನಾನು ಅಂದುಕೊಂಡಿಲ್ಲ. ಎಲ್ಲ ಇದರಲ್ಲೂ ಅವರವ್ರ ಕ್ಷೇತ್ರದಲ್ಲಿ ಪೀಪಲ್ ಹ್ಯಾವ್ ಎಸ್ಟಾಬ್ಲಿಷ್ಡ್ ದೇರ್ ಲೀಡರ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಲೀಡರ್ಶಿಪ್ ಇಸ್ ದೇರ್. ಆದರೆ ಇವತ್ತು ಭಾರತದಲ್ಲಿ ಪೊಲಿಟಿಕಲ್ ಲೀಡರ್ಶಿಪ್ಗೆ ಬಹಳಷ್ಟು ಮಹತ್ವ ಇದೆ. ಹಿಂಗಾಗಿ ಜನ ನಮ್ಮನ್ನು ಗಮನಿಸ್ತಿರ್ತಾರೆ. ನಾ ಹೇಳೋದು, ಇದರಲ್ಲಿ ಕಾನೂನು ಇತ್ಯಾದಿ ಎಲ್ಲಕ್ಕಿಂತ ಹೆಚ್ಚಾಗಿ ನೈತಿಕತೆಯ ಪ್ರಶ್ನೆ ಜಾಸ್ತಿ ಇದೆ. ನೈತಿಕತೆಯನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿರೋದು ಮತ್ತು ಜನರಲ್ಲಿ ನಮ್ಮಲ್ಲಿ ವಿಶ್ವಾಸ ಇಟ್ಟುಕೊಂಡಂಗೆ ನಡ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಬಹುದು, ಸುಧಾಕರ್ ಅವರು ಆ ರೀತಿ ಹೇಳಬಾರ್ದಾಗಿತ್ತು. ಇದು ಆ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡೋದು ಯಾರು ಇದ್ದಾರಾ ಅಂತನೂ ಸಂಬಂಧ ನಾವು ಸರಿಯಾಗಿರೋದಲ್ಲ. ನಾವು ಇಂಡಿವಿಜುವಲಿ ಪರ್ಸ್ನಲಿ ನಾವು ಸರಿಯಾಗಿರ್ಬೇಕು. ನಾವು ವಿ ಶುಡ್ ಟ್ರೈ ಟು ಬಿ ರೋಲ್ ಮಾಡೆಲ್ ಟು ದಿ ಪೀಪಲ್. ಅಲ್ಲ, ಈ ಇನ್ಸಿಡೆಂಟ್ ಬೈ ಎಲೆಕ್ಷನ್, ಬೆಳಗಾವಿ ಬೈ ಎಲೆಕ್ಷನ್ ಯಾವುದೇ ರೀತಿಯಾದಂಥ ಆಗೋದಿಲ್ಲ. ಬೆಳಗಾವಿ ಬೈ ಎಲೆಕ್ಷನ್ನು ಒಂದು ಸುರೇಶ್ ಅಂಗಡಿಯವರು ಮಾಡಿದ ಒಳ್ಳೆಯ ಕಾರ್ಯ ಮತ್ತು ಪ್ರಧಾನಮಂತ್ರಿಗಳ ಇವತ್ತೇನು ಲೀಡರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ಎಂಡೋರ್ಸ್ಮೆಂಟ್ ಸಿಕ್ಕುತ್ತದೆ. ನನಗೆ ಯಾವುದೇ ರೀತಿ ಅದರ ಬಗ್ಗೆ ಗೊಂದಲ ಇಲ್ಲ. ರಮೇಶ್ ಜಾರಕಿಹೊಳಿ ಏನು ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಅಂದ್ರೆ ಸರ್ಕಾರ ಉಳಿಸಿದ್ದೀನಿ.